ತೀವ್ರ ಕುತೂಹಲ ಹುಟ್ಟುಹಾಕಿದ್ದ ಬಹುನಿರೀಕ್ಷಿತ ಆನೆಬಲ ಚಿತ್ರ ರಾಜ್ಯದಾದ್ಯಂತ ತೆರೆ ಕಂಡಿದ್ದು ಪ್ರೇಕ್ಷಕರು ದೇಸಿ ಸೊಗಡಿನ ಚಿತ್ರಕ್ಕೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಡಕಿ ಮಾರನಹಳ್ಳಿ ವೇಣುಗೋಪಾಲ್ ನಿರ್ಮಾಣದಲ್ಲಿ ಮಂಡ್ಯದ ಪ್ರತಿಭೆ ಸೂನಗಳ್ಳಿ ರಾಜು ನಿರ್ದೇಶನದ ಚಿತ್ರಕ್ಕೆ ಪ್ರಥಮ ಪ್ರಯತ್ನದಲ್ಲೇ ಪ್ರೇಕ್ಷಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಮಂಡ್ಯದ ಗುರುಶ್ರೀ ಚಿತ್ರಮಂದಿರದಲ್ಲಿ ಆನೆಬಲ ತೆರೆ ಕಂಡಿದ್ದು ಈ ಸಂಬಂಧ ನಗರದ ಕಾಳಿಕಾಂಬಾ ದೇವಾಲಯದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ಚಿತ್ರ ಯಶಸ್ಸಾಗಲೆಂದು ಪ್ರಾರ್ಥಿಸಿದರು. ನಂತರ ಚಿತ್ರದ ಸಹ ನಿರ್ಮಾಪಕರಾದ ರಘುನಂದನ್ ರವರು ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಆನೆಬಲ ಶೀರ್ಷಿಕೆಯ ಬಾವುಟಗಳನ್ನು ಹಿಡಿದ 300ಕ್ಕೂ ಹೆಚ್ಚು ಅಭಿಮಾನಿಗಳು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಚಿತ್ರದ ಯಶಸ್ಸಿಗೆ ಘೋಷಣೆಗಳನ್ನು ಕೂಗಿದರು. ನಗರದ ಆರ್ಪಿ ರಸ್ತೆ, ವಿವಿ ರಸ್ತೆ, ಮಹಾವೀರ ಸರ್ಕಲ್, ಕೆಆರ್ ವೃತ್ತ, ಸಂಜಯ್ ಸರ್ಕಲ್ ಮಾರ್ಗ, ಗುರುಶ್ರೀ ಚಿತ್ರಮಂದಿರದವರೆಗೆ ಬೈಕ್ ರ್ಯಾಲಿ ಆಗಮಿಸಿತು. ಈ ಸಂದರ್ಭದಲ್ಲಿ ಚಿತ್ರಮಂದಿರದ ಮುಂದೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಥಿಯೇಟರ್ ಆವರಣದಲ್ಲಿ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ನಿರ್ದೇಶಕ ರಾಜು, ನಿರ್ಮಾಪಕ ವೇಣುಗೋಪಾಲ್ ಹಾಗೂ ರಘುನಂದನ್ ಅವರ ಫ್ಲೆಕ್ಸ್ಗಳನ್ನು ಹಾಕಿದ್ದರು. ಖ್ಯಾತ ಚಿತ್ರ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿರವರು ಸಂಗೀತ ಸಂಯೋಜಿಸಿದ್ದು ಖ್ಯಾತ ಚಿತ್ರ ನಿರ್ದೇಶಕ ಯೋಗರಾಜ್ ಭಟ್ ಹಾಗೂ ಸಂಗೀತ ನಿರ್ದೇಶಕ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ರವರು ಚಿತ್ರಕ್ಕೆ ಸಾಹಿತ್ಯ ಒದಗಿಸಿದ್ದಾರೆ. ಕೀಲಾರ ಬೆಟ್ಟೇಗೌಡ ಛಾಯಾಗ್ರಹಣ ಮಾಡಿದ್ದು ಕೆಂಪರಾಜುರವರ ಸಂಕಲನ ಚಿತ್ರ ರಸಿಕರನ್ನು ಮೋಡಿ ಮಾಡಿದೆ. ನಗರದ ನಗರಸಭಾ ಕೌನ್ಸಿಲರ್ ಆದಂತ ನಮ್ಮ ನಾಗೇಶ್ ಅವರ ನೇತೃತ್ವದಲ್ಲಿ 300ಕ್ಕೂ ಹೆಚ್ಚು ವಾಹನಗಳು ಅಂದ್ರೆ ಬೈಕ್ ರ್ಯಾಲಿನ ನಾವು ಕಾಳಿಕಂಬ ದೇವಸ್ಥಾನದಿಂದ ಹಿಡಿದು ಇಡೀ ನಗರದಾದ್ಯಂತ ಪ್ರದರ್ಶನ ಮಾಡಿ ಈಗ ನಾವು ನಮ್ಮ ಗುರುಶಿ ಚಿತ್ರಮಂದಿರಕ್ಕೆ ಆಗಮಿಸಿದ್ದೀವಿ. ಜನ ಭರಿತವಾಗಿದೆ. ಆನೆಬಲ ಫಿಲಮ್ ಚತುರ್ಯ ಬಂದಿದೆ. ಜನ ಭಾರಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ನಮಗೆ 100 ದಿನ ಓಡುವಂತ ಯಾವುದೇ ಸಂಶಯ ಇಲ್ಲ. ಆನೆಬಲ ಒಳ್ಳೇದಾಗಲಿ, ಆನೆಬಲ ಸಕ್ಸಸ್. ಆನೆಬಲ ಚಿತ್ರ ನೋಡಿದ ಪ್ರೇಕ್ಷಕರು ಚಿತ್ರದ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಬೇಕು, ಆನೆಬಲ ಸಿನಿಮಾ ನೋಡಬೇಕು. ಸಿನಿಮಾ ಯಶಸ್ವಿಯಾಗಲಿ ಅಂತ ಎಲ್ಲ ನಮ್ಮ ರಾಜ್ಯದ ಜನತೆಗಳು ಆಶೀರ್ವಾದ ಮಾಡಬೇಕು. ಯಾಕೆ ನಡೀತಕ್ಕಂಥ ನೈಜ ಘಟನೆಗಳನ್ನು ಆಧರಿಸಿ ಈ ಚಿತ್ರ ರಚನೆ ಮಾಡಿದೆ. ಈ ಸಂದರ್ಭದಲ್ಲಿ ಚಿತ್ರಮಂದಿರದ ಆವರಣದಲ್ಲಿ ನಗರಸಭೆಯ ಸದಸ್ಯರಾದ ನಾಗೇಶ್, ರಾಜ್ಯ ಪ್ರಶಸ್ತಿ ವಿಜೇತರಾದ ಲಂಕೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.